ಮುರುಗೇಶ್ ನಿರಾಣಿ ಮೇಲೆ ಮೋಸ ವಂಚನೆ ಪ್ರಕರಣ ಹಾಕಬೇಕು, ಕೇಸ್ ದಾಖಲು ಮಾಡಬೇಕು, ಈ 39 ಕೋಟಿ ವಸೂಲು ಮಾಡಿ ಕೊಡಬೇಕು ಅವನಿಂದ ಅಂತ ಸರ್ಕಾರಕ್ಕೆ ನಾವು ಆಗ್ರಹಿಸ್ತೇವೆ, ಜಿಲ್ಲಾ ಆಡಳಿತಕ್ಕೆ ಆಗ್ರಹಿಸ್ತೇವೆ. ಇನ್ನೊಂದು ಆಯಮಯದೊಳಗ ಬೆಂಗಳೂರಿನಲ್ಲಿ ಕೋಟ್ಯಾಂತರ ಹಣ ಲೂಟು ಹೊಡೆದ್ರು, ರೋಷನ್ ಬೇಗ ಜೈಲ್ದಾಗ ಸೇರಿದ ಮಂತ್ರಿ ಆ ಪ್ರಕಾರ ಅಲ್ಲಿ ಕೋಟಿಗಟ್ಟಲೆ ಹಣ ಇದ್ದಾರೆ. ಇಲ್ಲಿ ಆದ್ರೂ ಯಾರ್ಯಾರು ಕೈ ಮಾಡದ ಅವ್ರು ತಕ್ಷಣ ಅವ್ರು ಬಂಧನಿಸಬೇಕು. ಇಲ್ಲಿ ಎಲ್ಲೆಲ್ಲಿ ಬ್ಯಾಂಕ್ ಅಧ್ಯಕ್ಷರು ಮ್ಯಾನೇಜರು ಈ ಕಾರ್ಯದರ್ಶಿಗಿರ್ತಾರೆ ಅವ್ರ ತಕ್ಷಣ ತನಿಖೆ ಮಾಡಿ, ಪೊಲೀಸ್ ತನಿಖೆ ಮಾಡಿ ಅವ್ರನ್ನ 39 ಕೋಟಿ ಸತ್ಯ ಅಂತ ಅಂದಾಗ ಅವ್ರ ಮ್ಯಾಗ ಕ್ರಿಮಿನಲ್ ಕೇಸ್ ಹಾಕಿ ಜೈಲ್ ಕಳಿಸ್ಬೇಕಂತೇಳಿ ಈ 39 ಕೋಟಿ ಗ್ರಾಹಕರಿಗೆ ಕೊಡಬೇಕಂತ ನಾವು ಕರ್ನಾಟಕ ಪ್ರಾಂತ ರೈತ ಸಂಘದಿಂದ ಹಿಂಸಿ ಕ್ರಾಂತಿ ನಾವು ಆಗ್ರಹಿಸುತ್ತೇವೆ. ಮಾಧ್ಯಮದ ಮೂಲಕ ಜನಕ್ಕೆ ತಿಳಿಸಬೇಕಾಗಿತ್ತು ಈ ರೀತಿಯಾಗಿ ನನ್ನ ಹೆಸರು ದುರುಪಡಿಸುವ ಸಲುವಾಗಿ ಆಡಳಿತ ಮಂಡಳಿಯವರು ಇವತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಕೂಡ ನನ್ನ ಹೆಸರು ದುರ್ಬಳಕೆ ಮಾಡ್ಕೊಂಡಾರ. ನಾನು ನಂಬಿ ಯಾರು ರೊಕ್ಕ ಇಡಬಾರ್ದ ತಿಕ್ಕೊಂಡು ಹೇಳಬೇಕಾಗಿತ್ತು. ಸುಮ್ಮನೆ ಕುತ್ಕೊಂಡು ಇವತ್ತ ದುರುಪಯೋಗ ತಿಕ್ಕೊಂಡು ಹೊರಗೆ ಬಂದ ತಕ್ಷಣ ನನ್ನ ಹೆಸರು ಕೆಡ್ತಾ ಹೇಳಿ ಇವತ್ತ ನನಗೆ ಅದಕ್ಕೂ ಸಂಬಂಧ ಇಲ್ಲ ಅಂತಂದ್ರೆ ಕೇಳೋರು ಯಾರು? ಇವತ್ತು ನೀವು ಜವಾಬ್ದಾರಿ ಇದ್ದೀರಿ, ಇದು ಏನ್ ಮಾಡ್ತಾರೋ ಗೊತ್ತಿಲ್ಲ. ನೊಂದ ಗ್ರಾಹಕರಿಗೆ ಏನ್ 17 ಬ್ರಾಂಚ್ಗಳಲ್ಲಿ ತೊಂದ್ರೆ ಗ್ರಾಹಕರ ಹಣ ದುರುಪಯೋಗ ಆಗಿದ್ದು ಅಂದ್ರೆ ಒಟ್ಟ 39 ಕೋಟಿ ಹಣವನ್ನ ನೀವು ಯಾರು ಕೊಡ್ತಿರೋ ಗೊತ್ತಿಲ್ಲ. ಆ ಗ್ರಾಹಕರನ್ನು ಕೂಡಲೇ ಕೊಡುವಂತ ವ್ಯವಸ್ಥೆ ಆಗಬೇಕು. ಈಗಾಗಲೇ ನಾವು ಸಹಕಾರಿ ಸಂಘಗಳ ಉಪನಿಬಂಧರ ಕಚೇರಿ ಆವರಣದಲ್ಲಿ 7 ದಿನ ಧರಣಿ ನಡೆದಿದ್ದು, ಇಲ್ಲಿ ಇವರಿಗೆ ಯಾವ್ದೊಬ್ಬ ಸರ್ಕಾರ ಸ್ಪಂದನೆ ಇಲ್ಲ, ಜಿಲ್ಲಾಡಳಿತ ಸ್ಪಂದನೆ ಇಲ್ಲ. ಈಗ ನಾವು ಅಮಾನು ಉಪ ಸತ್ಯಾಗ್ರಹ ಇನ್ನು 2 ದಿವಸದಲ್ಲಿ ನಾವು ಕೈಕೋತೇವೆ. ಮುಂದೆ ಏನಾದರೂ ಸತ್ಯಾಗ್ರಹಗಳಿಗೆ ಪ್ರಾಣಕ್ಕೆ ಕೂತು ಬಂದವರ ಸರ್ಕಾರ, ಸರ್ಕಾರ ಮಂತ್ರಿಗಳು, ಜಿಲ್ಲಾಡಳಿತನೇ ನೇರವಾದ ಜವಾಬ್ದಾರಿ ಹೊರಬೇಕಾಗುತ್ತೆ. ಈ ಸಂದರ್ಭದಲ್ಲಿ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಅರವಿಂದ ಕುಲಕರ್ಣಿ, ಅಖಂಡ ಕರ್ನಾಟಕ ರೈತ ಸಂಘದ ಕಾರ್ಯದರ್ಶಿ. ಬೇಕೇ ಬೇಕು, ಬೇಕೇ ಬೇಕು. ಬಡ ಗ್ರಾಹಕರ ಹಣವನ್ನು ನುಂಗಿ ನೀರು ಕುಡಿದ ಆಡಳಿತ ಮಂಡಳಿಗೆ ಜವಾಬ್ದಾರಿಯಿಂದ ನುಚ್ಚಿಕೊಳ್ತಾರೆ. ನಮಗೆ ಸುಧಾರಣೆಗೆ ಈ ಬ್ಯಾಂಕ್ಗಳನ್ನ ತೆಗೆದು 39 ಕೋಟಿ ರೂಪಾಯಿಗಳನ್ನ ವಂಚನೆ ಮಾಡಿದ್ದಾನ. ಇವತ್ತ 4 ದಿವಸ ಆಯ್ತು ಜಿಲ್ಲಾ ಅಧಿಕಾರಿಗಳಿಗೆ, ಎಸ್ ಪಿ ಬಂದಾರ. ಯಾವ ರಾಜಕೀಯ ಅದಿರಪ್ಪ? ರಾಜಕೀಯ ಇರಾಣಿ ಹೇಳ್ತಾನ ಮಗ ತಂದು ಉಳಿಸಿದಾಗ ರಾಜಕೀಯ ಪ್ರೇರಿತ ಅದ. ರಾಜಕೀಯ ಪ್ರೇರಿತ ಇಲ್ಲ, ಯಾವ ರೊಕ್ಕಕ್ಕಲ್ಲ. ಇವ ಕೋಟ್ಯಾಧಿ ಸಿದ್ದಿರ್ಬೇಕು, ಯಾರು ಖರೀದಿ ಮಾಡ್ತಿರ್ಬೇಕು, ಸಾಧ್ಯ ಇಲ್ಲ ಖರೀದಿ. ಕುಲಕರ್ಣಿ ನೇತೃತ್ವ ಒಳಗ ಇವತ್ತು 7ನೇ ದಿವಸ ಆಗ್ಯದ ಸತ್ಯಾಗ್ರಹ ಕೂತ. ಇದು 21 ಬ್ರಾಂಚ್ ಅದ ಅಂತ ಹೇಳ್ತಾರೆ ಇವರು. 21 ಬ್ರಾಂಚ್ ಒಳಗ 39 ಕೋಟಿ ಹಣ ಅದ. ಇದು ಹಣ ಯಾರ್ದಪ್ಪ? ಇದು ಹಣ ನಮ್ದು. ಈಗ ನೋಡ್ರಿ, ನಾವು ಯಾವತ್ತೂ ಬ್ಯಾಂಕಿಗೆ ಹೋಗಿ ಮೊದಲೇನದ ಅವ್ರ ಆಸ್ತಿ ಜಪ್ತ್ ಮಾಡಿ ಇವ್ರಿಗೆಲ್ಲರಿಗೆ ರೊಕ್ಕ ಹಣ ವಾಪಸ್ ಕೊಡಬೇಕು. ಮತ್ತೆ ಅದು ಇವ್ರು ಯಾಕಂದ್ರ ಎಷ್ಟ 7 ದಿವಸ ಇವ್ರಿ ಅಲ್ಲೇ ಎಲ್ಲ ಮನಿ ಮಠ ಬಿಟ್ಟು ಬಾಗೇವಾಡಿದಿಂದ ಇಂಡಿದಿಂದ ಬಂದಾರಂದ್ರ ಇವ್ರಿಗೆ ನಾಚಿಕೆ ಮಾಡಬೇಕು ಈ ಅಧಿಕಾರಿಗಳಿಗೆ. ಯಾಕಂದ್ರೆ ನಿನ್ನೆ ನೀವು ಹೇಳಿದ್ರಿ, ನಾವು ಸರ್ಕಾರಕ್ಕೆ ಕಲಿಸಿ ನಾನು ಮಾತಾಡೋ ಪ್ರಯತ್ನ ಮಾಡ್ತೀನಿ. ಈಗ ಮುರುಗೇಶ್ ಚಂದ್ರಾಣಿ ಅಂತ ಕೋಆಪರೇಟಿವ್ ಬೋರ್ಡ್ ಅದಾವ ಎಲ್ಲ ಕಡೆ, ಕ್ರೆಡಿಟ್ ಕಾರ್ಡ್ಗಳು ಏನಾದ್ರು ಮುರುಗೇಶ್ ನಿರಾಣಿ ಅಂತ ಕಾರ್ಡ್ಗಳು ಇರ್ತಾವ, ಅವೆಲ್ಲ ಇರ್ತಾವ. ಒಂದು ತನಿಖೆ ಮಾಡಿಸಿ.